ತಪ್ಪಲಾರ್ದಂಗ ನೋಡ್ರಿ ಜವಾರಿ ನ್ಯೂಸ್ ಬಂದಿದೆ. ಬಿಜೆಪಿ ಸೇರಲು ವೇದಿಕೆ ಸಿದ್ಧ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ರಮೇಶ್ ರಾಜೀನಾಮೆ ನೀಡಿದ್ರೆ ಡೋಂಟ್ ಕೇರ್ ಅಂದಿದ್ದಾರೆ ರಾಹುಲ್. ದೆಹಲಿಯಲ್ಲಿದ್ದಾರ ರಮೇಶ್ ಜಾರಕಿಹೊಳಿ, ಡೋಂಟ್ ಕೇರ್ ಅಂದ್ರ ಕಾಂಗ್ರೆಸ್ ಅಧ್ಯಕ್ಷ. ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡೆ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ. ಕಳೆದ 5 ದಿನಗಳಿಂದಲೂ ಯಾರ ಕೈಗೂ ಸಿಕ್ತಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಖಾತೆ ಕೈ ತಪ್ಪಿದ ಬಳಿಕ ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡಿರುವ ಕಾಂಗ್ರೆಸ್ ಶಾಸಕ ಬಿಜೆಪಿ ಸೇರಲು ವೇದಿಕೆ ಸಿದ್ಧ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕಾಗಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಲು ದೆಹಲಿಗೆ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ರಾಷ್ಟ್ರ ರಾಜಧಾನಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ರಮೇಶ್ ಬಿಜೆಪಿಯ ಹಲವು ಮುಖಂಡರ ಮೂಲಕ ಅಮಿತ್ ಶಾ ಭೇಟಿಗೆ ಪರದಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನಡುವೆ ರಮೇಶ್ ನಡೆ ಕುರಿತು ಹೈಕಮಾಂಡ್ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇಂದು ಮಾತುಕತೆ ನಡೆಸಿದ್ರು. ಆದ್ರೆ ರಮೇಶ್ ನಡೆ ಹೈಕಮಾಂಡ್ನಲ್ಲೂ ಬೇಸರ ತರಿಸಿರುವಂತೆ ಕಾಣುತ್ತಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡುವ ಸಂಭವ ಇದೆ ಅಂತ ವೇಣುಗೋಪಾಲ್ ಮಾಹಿತಿ ನೀಡಿದಾಗ ರಾಹುಲ್ ಗಾಂಧಿ ಡೋಂಟ್ ಕೇರ್ ಅಂದಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜೀನಾಮೆ ಕೊಟ್ರೆ ಕೊಡ್ಲಿ, ಚುನಾವಣೆಗೆ ನಾವು ಸಿದ್ಧ ಅಂತ ರಾಹುಲ್ ಹೇಳಿದ್ದಾರಂತೆ. ಬಂಡಾಯದ ಬಾವುಟ ಹಾರಿಸಿರುವ ಸಹೋದರನ ಜೊತೆ ಮಾತುಕತೆ ನಡೆಸಲು ಸಚಿವ ಸತೀಶ್ ಜಾರಕಿಹೊಳಿ ಹರಸಾಹಸ ಪಡ್ತಿದ್ದಾರೆ. ಇದಕ್ಕಾಗಿ ಕಿರಿಯ ಸಹೋದರ ಲಖನ್ ಮತ್ತು ರಮೇಶ್ ಸುಪುತ್ರರನ್ನ ಸಂಪರ್ಕಿಸಿದ್ದಾರೆ. ಆದರೆ ಸತೀಶ್ಗೆ ಅವರು ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ರಮೇಶ್ ಸಂಪರ್ಕಿಸಿ ಮನವೊಲಿಸುವಂತೆ ಸತೀಶ್ ಮೇಲೆ ಹೈಕಮಾಂಡ್ ಒತ್ತಡ ಹಾಕ್ತಿದೆಯಂತೆ. ಇತ್ತ ರಾಯಚೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸತೀಶ್ ರಮೇಶ್ಗೆ ಬೇಸರವಾಗಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಆದ್ರೆ ಪಕ್ಷ ಬಿಡಲ್ಲ, 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂದಿದ್ದಾರೆ. ಡ್ರಾಪ್ ಮಾಡೋದು ತಗೊಳ್ಳೋದು ಇದು ಸಹಜವಾಗಿರುವಂತ ಒಂದು ಸರ್ಕಾರದಲ್ಲಿ ನಿಯಮ. ನನಗೂ ಕೂಡ 2.5 ವರ್ಷ ಡ್ರಾಪ್ ಮಾಡಿದ್ರು. ಅವಾಗೇನು ಮಾಡ್ಲಿಕ್ಕಾಗಲು, ನಾವು ಪಾರ್ಟಿ ಜೊತೆ ಇದ್ದೀವಿ. ಈಗೂ ಕೂಡ ಅವ್ನು ಡ್ರಾಪ್ ಮಾಡಿದ್ದಾರೆ, ಪಾರ್ಟಿ ಜೊತೆ ಇರ್ತಾರೆ. ಸ್ವಾಭಾವಿಕವಾಗಿ ಎಲ್ಲರಿಗೂ ಅಸಮಾನ ಆಗ್ತಕ್ಕೆ ಆಗಲ್ಲ ಅಂತೇನಿಲ್ಲ ಆ ಥರ ಬಿಟ್ಟಾಗ. ಈ ನಡುವೆ ವಿಜಯಪುರದಲ್ಲಿ ಮಾತನಾಡಿರುವ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ರಮೇಶ್ ಜಾರಕಿಹೊಳಿ ಎಲ್ಲಿಯೂ ಹೋಗಲ್ಲ, ಶೀಘ್ರದಲ್ಲೇ ಮರಳಿ ಬರಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ರಮೇಶ್ ಜಾರಕಿಹೊಳಿ ಅವ್ರು ಬರ್ತಾರೆ, ಖಂಡಿತ ಬರ್ತಾರೆ, ಏನ್ ಸಮಸ್ಯೆ. ಇದೆಲ್ಲದರ ನಡುವೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅಸಮಾಧಾನ ಹೊರಹಾಕಿದ್ದಾರೆ. ಬೇರೆ ಪಕ್ಷದವರು ಸಂಪರ್ಕ ಮಾಡಿ ಆಹ್ವಾನಿಸಿದ್ದಾರೆ ಅಂತ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಸಿಗ್ಲೇಬೇಕು ಸಂತ ಎಲ್ಲರಿಗೆ ಕಾಶೆ ಇತ್ತು, ಕೊಡ್ತಾರಂತ ಗ್ಯಾರಂಟಿ ಇತ್ತು. ಅದು ಏನಾಯ್ತು ಗೊತ್ತಿಲ್ಲ ನಮಗೆ. ನಾವು ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದ್ರ ಬಗ್ಗೆ ಬಂದಿದ್ವಿ. ನಾವು ಸಂಪರ್ಕ ಮಾಡ್ತಾ ಇದ್ದಾರೆ, ಮಾಡೀವಿ. ಅದ್ರ ಏನು ಜಾಬ್ ಕೊಡೋದು ಕೊಟ್ಟಿವಿ ನಾವು ಅವ್ರಿಗೆ. ಸಮ್ಮಿಶ್ರ ಸರ್ಕಾರದಲ್ಲಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ಆಗುತ್ತಿರುವ ನಡುವೆಯೇ ಯಡಿಯೂರಪ್ಪ ಅಮಿತ್ ಶಾ ನಡುವಿನ ಭೇಟಿ ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV5.